ಪ್ರೇಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಕರ್ನಾಟಕದ ಸುಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ವಿಶೇಷತೆಗಳನ್ನು ತಿಳಿದುಕೊಂಡಿದ್ದೀರಿ. ಹಾಗಾದರೆ ಇಂದಿನ ಧರ್ಮ ದೇಗುಲ ದರ್ಶನದಲ್ಲಿ ಕರ್ನಾಟಕದ ಇನ್ನೊಂದು ಪ್ರಸಿದ್ಧ ದೇಗುಲವೊಂದರ ದರ್ಶನವನ್ನು ಪಡೆದುಕೊಳ್ಳೋಣ. ವೀಕ್ಷಕರೇ, ದಕ್ಷಿಣ ಭಾರತವೆಂದರೆ ಹಾಗೆ, ದೇವಾಲಯಗಳ ತವರೂರು, ಹಲವಾರು ಸಂಸ್ಕೃತಿಗಳ ನೆಲೆವೀಡು. ದೇವಾಲಯದ ಸುತ್ತು ಪೌಳಿಯಲ್ಲಿರುವ ಆ ಕಲಾ ಪ್ರಕಾರಗಳನ್ನ ನೋಡಲು ಎರಡು ಕಣ್ಣುಗಳು ಸಾಲದೇನು. ಈಗ ನಾವು ಅಂತಹುದೇ ಪುರಾತನವಾದಂತಹ ದೇವಾಲಯದ ಮಾಲಿಕೆಗೆ ನಿಮ್ಮನ್ನ ಸ್ವಾಗತಿಸುತ್ತೇವೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಮಂಜುನಾಥನ ನೆಲೆವೀಡಾದ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ. ಹಸಿರಿನಿಂದ ಆವೃತವಾದ ದೇವಾಲಯ. ದೇವಾಲಯದ ಧ್ವಜಸ್ತಂಭದ ಎದುರುಗಡೆ ಇರುವುದು ಒಂದಷ್ಟು ಮೆಟ್ಟಿಲುಗಳು. ಆ ಮೆಟ್ಟಿಲುಗಳನ್ನ ಏರುತ್ತಾ ಹೋದಂತೆ ಸುತ್ತಲೂ ಕಾಣ ಸಿಗೋದು ಕಾಂಕ್ರೀಟಿನಿಂದ ಆವೃತವಾದ ಮಂಗಳೂರು ನಗರದ ಸೌಂದರ್ಯ. ಇವೆಲ್ಲವನ್ನ ನೀವು ಆಸ್ವಾದಿಸುವ ಮನಸ್ಸುಳ್ಳವರಾಗಿದ್ದರೆ ನಿಮ್ಗೆ ಅಲ್ಲಿಂದ ಕದಲುವ ಮನಸ್ಸಾಗೋದೇ ಇಲ್ಲವೇನೋ. ಇಲ್ಲಿ ದೊರೆಯುವ ಸ್ಥಳ ಪುರಾಣದ ಇತಿಹಾಸದ ಪ್ರಕಾರ, ಹಿಂದೆ ಪರಶುರಾಮರು ತಮ್ಮ ತಂದೆ ಕಶ್ಯಪ ಮುನಿಗಳಿಗೆ ತೊಂದರೆ ಮಾಡಿದ ರಾಜರೆಲ್ಲರನ್ನ ವಧಿಸಿದ ಬಳಿಕ ಪ್ರಾಯಶ್ಚಿತ ಮಾಡಿಕೊಳ್ಳುವ ಸಲುವಾಗಿ ತಪಸ್ಸನ್ನಾಚರಿಸಲು ಸೂಕ್ತವಾದ ಸ್ಥಳದ ಹುಡುಕಾಟ ನಡೆಸ್ತಾ ಇದ್ದಾಗ ಶಿವನು ಕದಳಿ ವೃಕ್ಷದಿಂದ ಆವೃತವಾದ ಈ ಕದಿರೆ ಸ್ಥಳವೇ ಸೂಕ್ತವೆಂದು ಹೇಳಿದನಂತೆ. ಶಿವನ ಅಣತಿಯಂತೆ ಪರಶುರಾಮನು ತಪಸ್ಸನ್ನ ಆಚರಿಸಲು ಈ ಪ್ರದೇಶಕ್ಕೆ ಬಂದಾಗ ಈ ಪ್ರದೇಶವು ಸಂಪೂರ್ಣವಾಗಿ ಸಮುದ್ರದಿಂದ ಆವೃತವಾಗಿತ್ತಂತೆ. ಆಗ ಪರಶುರಾಮನು ನಮ್ರತೆಯಿಂದ ಸಮುದ್ರ ರಾಜನನ್ನ ಕೇಳಿದಾಗ ಸಮುದ್ರ ರಾಜನು ಜಾಗ ನೀಡಲು ನಿರಾಕರಿಸಿದನಂತೆ. ಆಗ ಕೋಪದಿಂದ ಪರಶುರಾಮನು ತನ್ನಲ್ಲಿದ್ದ ಕೊಡಲಿಯನ್ನ ಸಮುದ್ರ ರಾಜನತ್ತ ಎಸೆದನಂತೆ. ಆಗ ಭಯಭೀತನಾದ ಸಮುದ್ರ ರಾಜನು ಕದಳಿ ವನದಿಂದ ಹಿಂದೆ ಸರಿದು ಪರಶುರಾಮನಿಗೆ ಈ ಸ್ಥಳವನ್ನ ಬಿಟ್ಟುಕೊಟ್ಟನೆಂಬ ಪ್ರತೀತಿ ಇದೆ. ನಂತರ ಇದೇ ಕ್ಷೇತ್ರದಲ್ಲಿ ಪರಶುರಾಮನು ತಪಸ್ಸನ್ನಾಚರಿಸಿ ಶಿವನನ್ನ ಒಲಿಸಿಕೊಂಡಾಗ ಶಿವನ ಜೊತೆಯಲ್ಲೇ ಪಾರ್ವತಿಯೂ ಸಹ ಇಲ್ಲಿ ಬಂದು ನೆಲೆಸಿದಳು ಎಂದು ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖ ಇದೆ. ಅಂತೆಯೇ ಪರಶಿವನ ಆಜ್ಞೆಯ ಮೇರೆಗೆ ಸಪ್ತಕೋಟಿ ತೀರ್ಥಗಳು ಇಲ್ಲಿ 7 ತೀರ್ಥ ಕುಂಡಗಳಾಗಿ ನೆಲೆಯಾಗಿದೆ. ದೇವಸ್ಥಾನದ ಆವರಣದಲ್ಲಿರುವ ಒಂದು ಗೋಮುಖದಲ್ಲಿ ನಿರಂತರವಾಗಿ ಉದ್ಭವ ತೀರ್ಥ ಹರಿದು ಬರುತ್ತೆ. ಅದನ್ನ ಕಾಶಿ ಭಾಗೀರಥಿಯ ತೀರ್ಥವೆಂದು ಹೇಳಲಾಗುತ್ತೆ. ಈ ನೀರು ಹರಿದು ಬಂದು 9 ಪತ್ರ ಹೊಂಡಗಳಲ್ಲಿ ಶೇಖರಣೆಯಾಗುತ್ತೆ. ಈ ಹೊಂಡದ ತೀರ್ಥವನ್ನ ತೆಗೆದುಕೊಂಡು ಭಕ್ತಾದಿಗಳು ಅಲ್ಲೇ ಇರುವ ಶ್ರೀ ಗಣೇಶನ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ಬಳಿಕವೇ ಶ್ರೀ ಮಂಜುನಾಥನ ದರ್ಶನ ಮಾಡುವುದು ಇಲ್ಲಿನ ವಾಡಿಕೆ. ವೀಕ್ಷಕರೇ, ಇಷ್ಟೊತ್ತು ಈ ದೇವಾಲಯದ ಪುರಾಣ ಹಾಗೂ ಇತಿಹಾಸಗಳ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಈ ದೇವಾಲಯದ ವಿಶೇಷತೆಗಳನ್ನ ಕೊಂಚ ತಿಳಿದುಕೊಳ್ಳೋಣ. ಈ ದಿವ್ಯ ದೇಗುಲದಲ್ಲಿ ಪ್ರತಿದಿನ 3 ಹೊತ್ತು ಪೂಜೆ ನಡೆಯುತ್ತೆ. ಪ್ರತಿ ಕಾರ್ತಿಕ ಮಾಸದಂದು ಇಲ್ಲಿ ದೀಪೋತ್ಸವ ಹಮ್ಮಿಕೊಳ್ಳಲಾಗುತ್ತೆ. ದೇವಸ್ಥಾನದಲ್ಲಿ ಮಚ್ಚೇಂದ್ರನಾಥ, ಗೋರಖನಾಥ, ಲೋಕೇಶ್ವರ ಮತ್ತು ಬುದ್ಧನ ಸನ್ನಿಧಾನವಿದೆ. ದೇವಾಲಯದ ಪಶ್ಚಿಮಕ್ಕೆ ದುರ್ಗಾದೇವಿಯ ಆಲಯವಿದ್ದು ಉತ್ತರಕ್ಕೆ ಗಣೇಶನ ಸಾನ್ನಿಧ್ಯವಿದೆ. ಈ ದೇವಾಲಯದಲ್ಲಿ ವರ್ಷ ಪೂರ್ತಿ ಹಬ್ಬಗಳು, ಉತ್ಸವಗಳು ನಡೆಯುತ್ತಾ ಇರುತ್ತವೆ. ದೀಪಾವಳಿ ಹಾಗೂ ಕೃಷ್ಣ ಜನ್ಮಾಷ್ಟಮಿಯನ್ನ ಈ ದೇವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮಕರ ಸಂಕ್ರಾಂತಿಯಂದು ಧ್ವಜಾರೋಹಣ ಮಾಡಲಾಗುತ್ತೆ. ನವರಾತ್ರಿಯ 9 ದಿನಗಳ ವಿಶೇಷ ಪೂಜೆ, ಧನುರ್ಮಾಸದ ಪೂಜೆ ಇವೆಲ್ಲವೂ ಕ್ಷೇತ್ರದಲ್ಲಿ ನಡೆಯುತ್ತೆ. ಶ್ರೀ ಮಂಜುನಾಥನಿಗೆ ಪ್ರತಿದಿನವೂ ರುದ್ರಾಭಿಷೇಕ ನಡೆಯುವುದು ಇಲ್ಲಿನ ವಿಶೇಷ. ದೇವಾಲಯದ ಬಳಿಯಲ್ಲಿರುವ ಪಾಂಡವರ ಗುಹೆ, ಜೋಗಿ ಮಠ ಮತ್ತು ಕದ್ರಿ ಉದ್ಯಾನವೂ ಕೂಡ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ. ಮಂಗಳೂರಿಗೆ ಭೇಟಿ ನೀಡಿದ ಪ್ರವಾಸಿಗರು ಕದ್ರಿ ದೇವಾಲಯಕ್ಕೆ ಭೇಟಿ ನೀಡದಿದ್ದರೆ ಹೇಗೆ ಹೇಳಿ? ದೇಶದ ಪ್ರಮುಖ ನಗರಗಳಿಂದ ಮಂಗಳೂರಿಗೆ ಸಾಕಷ್ಟು ಬಸ್ಸು, ರೈಲು ಹಾಗೂ ವಿಮಾನ ಸೌಲಭ್ಯ ಇದೆ. ನಗರದ ಕೇಂದ್ರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವನ್ನ ಒಮ್ಮೆಯಾದರೂ ದರ್ಶಿಸಿ ಸ್ವಾಮಿಯ ಅನುಗ್ರಹ ಪಡೆಯಿರಿ. ಇದು ಇವತ್ತಿನ ವಿಶೇಷ ಧರ್ಮ ದೇಗುಲ ದರ್ಶನ. ನಾಳಿನ ಸಂಚಿಕೆಯಲ್ಲಿ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ದೇವಾಲಯದ ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.